ನನಗೆ ಯೋಗಿ ಜೊತೆ ಇದು ಮೊದಲನೇ ಸಿನಿಮಾ. ಬಟ್ ಯೋಗಿ ನನಗೆ ತುಂಬ ಹಳೆ ಗೆಳೆಯ ಹಾಗೂ ನಮ್ಮ ಸ್ನೇಹಿತರ ಮಗ ಸಿದ್ದರಾಜು ಸರ್. ಸಿದ್ದರಾಜು ಸರ್ ಅಂದಾಗ ನಮಗೆ ತುಂಬ ಖುಷಿಯಾಗೋದೇನು ಅಂದರೆ, ಇಂಡಸ್ಟ್ರಿಗೆ ದುನಿಯಾ ಥರದ್ದು ಒಂದು ಸಿನಿಮಾ ಕೊಟ್ಟು, ದುನಿಯಾ ವಿಜಯ್ ಥರದ್ದು ಒಬ್ಬ ನಟನ ಬಿಟ್ಟು, ದುನಿಯಾ ಸೂರ್ಯ ಅಂತ ಒಬ್ಬ ಶ್ರೇಷ್ಠ ನಿರ್ದೇಶಕನ ಇಂಡಸ್ಟ್ರಿಗೆ ತಂದಂಥ ಸಂಸ್ಥೆ ಇದು. ನನಗೆ ಈಗಲೂ ನೆನಪಿದೆ, ದುನಿಯಾ ಸಿನಿಮಾ 100 ಡೇಸ್ ಫಂಕ್ಷನಲ್ಲಿ ಮೈಕ್ ಇಟ್ಕೊಂಡು ನಾನು ನಿನ್ನ ಫ್ಯಾನ್ ಆಗ್ಬಿಟ್ನಮ್ಮ ಅಂತ. ಆವಾಗ ನಾನು ಅದಾದ ಮೇಲೆ ಯೋಗಿಗೆ ಹೇಳಿದೆ, ತುಂಬ ದೊಡ್ಡ ಜವಾಬ್ದಾರಿ ಮತ್ತು ಒಂದು ಒಳ್ಳೆ ಇದು ಸಿಕ್ಕಿದೆ ನಿಮಗೆ, ಇದನ್ನು ಕಾಪಾಡ್ಕೊಂಡು ಹೋಗಿ ಅಂತ. ಸೊ ಅಲ್ಲಿಂದಲೂ ಯೋಗಿ ತುಂಬ ಒಳ್ಳೆ ಪಾತ್ರಗಳನ್ನ ಹುಡ್ಕೊಂಡು, ಅದೊಂದು ಸ್ಟ್ರಗ್ಲಿಂಗ್ ನನಗೆ ಚೆನ್ನಾಗಿ ಗೊತ್ತು. ಸೊ ತುಂಬ ದಿನದಿಂದ ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ ಇತ್ತು. ಸೊ ಥ್ಯಾಂಕ್ಸ್ ಟು ಶೂನ್ಯ ಸರ್. ಮತ್ತು ನಾನೊಬ್ಬ ಬರಹಗಾರನಾಗಿ ಒಳ್ಳೆ ಹೆಸರಿರುವಂಥ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು ಅಂತ ಒಂದು ಆಸೆ ಇತ್ತು, ಅದ್ರ ಜೊತೆ ಕೆಲಸ ಮಾಡ್ತಿದ್ದೆ. ಸೊ ನನಗೆ ಶೂನ್ಯ ಅನ್ನೋದೊಂದು ತುಂಬ ಒಳ್ಳೆ ಹೆಸರು ಅಂತ ಅನ್ನಿಸ್ತು. ಯಾಕಂದರೆ ಆ ಹೆಸರಲ್ಲಿರೋವಂಥ ಒಂದು ನಿಗೂಢತೆ ಅವರಲ್ಲಿರುತ್ತೆ, ಮತ್ತು ತುಂಬ ಒಳ್ಳೆ ಯಾವಾಗಲೂ ರೈಟ್ರು ಬ್ಯಾಟ್ಸ್ಮನ್ ಥರ ನಿಂತ್ಕೊಂಡಾಗ ಕತೆಗಳು ಸ್ಪೀಡ್ ಬೌಲಿಂಗ್ ಥರ ಬರಬೇಕು, ಇಲ್ಲ ಸ್ಪಿನ್ ಬರಬೇಕು. ಇವ್ರದ್ದು ಸ್ಪಿನ್ನು ಆ ಟ್ವಿಸ್ಟು ಟರ್ನ್ಗಳು ತುಂಬ ಚೆನ್ನಾಗಿದೆ. ಸೊ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ ಆಗ್ತಾ ಇದೆ, ಮತ್ತು ಬರವಣಿಗೆಯಲ್ಲೂ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಪಾತ್ರಗಳು ಬರುತ್ತೆ, ಅವರು ಏಕಾಏಕಿ ಎಲ್ಲ ಪಾತ್ರಗಳನ್ನೂ ಇಂಟ್ರಡ್ಯೂಸ್ ಮಾಡಿದೆ, ಆನ್ ಬೋರ್ಡ್ ಥರ ಒಬ್ಬೊಬ್ಬರನ್ನೇ ಇಂಟ್ರಡ್ಯೂಸ್ ಮಾಡಿಕೊಂಡು ಕ್ಯಾಸ್ಟಿಂಗೇ ತುಂಬ ಶ್ರಮ ಪಡ್ತಾ ಇದ್ದಾರೆ. ಮತ್ತು ಒಂದು ಟೀಸರು ಇದಕ್ಕೆ ತುಂಬ ವ್ಯಯಿಸಿದ್ದಾರೆ, ಥ್ಯಾಂಕ್ಸ್ ಟು ನಿರ್ಮಾಪಕರು. ಯಾಕೆಂದರೆ ಅವರು ಗಟ್ಟಿಯಾಗಿ ನಿಂತ್ಕೊಂಡು ಒಂದು ಒಳ್ಳೆ ನಿರ್ದೇಶಕನ ಬೆನ್ನು ತಟ್ತಾ ಇರೋದು, ಮತ್ತು ಗುರು ಸರ್ ನಮ್ಮ ಜೊತೆ ಕೈ ಜೋಡಿಸಿರೋದು, ಹರೀಶ್ ಕೊಮ್ಮೆ ಅವರು ಎಡಿಟಿಂಗು, ಸ್ಯಾಂಡಿ ಸರ್ ಬಂದಿರೋದು, ವೆಲ್ಕಮ್ ಸರ್. ಸೊ ನಿಮ್ಮೆಲ್ಲರೂ ಸಪೋರ್ಟು ರೋಸಿ ಸಿನಿಮಾಗಿರಲಿ ಅಂತ ಈ ಮೂಲಕ ಕೇಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ನಮ್ಮ ಕೈಗೆ ಇಟ್ಕೋದು ಸರ್, ಅಂದರೆ ಮಾಫಿಯಾ ಈ ಅಂಡರ್ವರ್ಲ್ಡ್ ಸಲಗ ಮತ್ತು ಟಗರು ಇದು ಹಿಂದೆ ಕೆಲಸ ಮಾಡಿದ್ರಿಂದ ಸೊ ಇದು ನನಗೆ ತುಂಬ ಸುಲಭ ಅನ್ನಿಸ್ತು ಬರವಣಿಗೆ. ಮತ್ತು ನನಗೆ ತುಂಬ ಸಾಥ್ ಕೊಟ್ಟಿದ್ದು ಶೂನ್ಯ ಅವರೇ, ಅವರು ಏನು ಇದೊಂದು ಹಾಕ್ಕೊಟ್ರು ಈ ಸ್ಟೈಲಲ್ಲಿ ಇರಲಿ ಸರ್ ಅಂತ, ನಾನು ಅದ್ರ ಮೇಲೆ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಯೋಗಿ ಬಗ್ಗೆ ಡೈಲಾಗ್ ಡೆಲಿವರಿ ನಾವು ಹೇಳಲೇಬೇಕಾಗಿಲ್ಲ. ಹುಡುಗರು ಅಂತ ಒಂದು ಸಿನಿಮಾದಲ್ಲಿ ತುಂಬ ಮಾರ್ಕ್ಸ್ ಮಾಡಿಕೊಂಡಂಥ ನಟ. ಸೊ ಇವತ್ತಿಗೂ ಕನ್ನಡಿಗರ ನೆನಪಲ್ಲಿ ಇಟ್ಕೊಂಡು ಅಪ್ಪು ಸರ್ ಜೊತೆ ಕಂಪೇರ್ ಮಾಡಿಕೊಂಡು ಏ ಅಂತ ಹೇಳಿದವರು. ಸೊ ಅದು ನನಗೆ ನಿಜಕ್ಕೂ ಖುಷಿ ಯೋಗಿ ಬಗ್ಗೆ.